ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಶ್ರುತಿ. ನೀವು ನೋಡ್ತಾ ಇದ್ದೀರಾ SS ಡಿಜಿಟಲ್ ಡೈರೀಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಫಾಲ್ಸ್ ಕೂಡ ನೋಡ್ಬೋದು. ಈ ಮಳೆಗಾಲದಲ್ಲಿ ಮಲೆನಾಡು ಕಡೆ ಟ್ರಾವೆಲ್ ಮಾಡೋದೇ ಒಂದು ಸಖತ್ ಬ್ಯೂಟಿಫುಲ್ ಆಗಿರುತ್ತೆ. ಅಲ್ಲಿ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ವರ್ಷದ ಮಳೆ ಮಾತ್ರ ತುಂಬಾ ಡೇಂಜರಸ್ ಆಗಿದೆ. ಹಾಗೆ ನೆಕ್ಸ್ಟ್ ಹೋಗ್ತಾ ಇರೋ ಪ್ಲೇಸ್ ಕೂಡ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಅಲ್ಲಿಗೆ ಹೋಗ್ತಕ್ಕಂಥ ದಾರಿ ಕೂಡ ಅಷ್ಟೇ ಸುಂದರವಾಗಿದೆ. ಆದರೆ ಕೊನೆಯಲ್ಲಿ ಒಂದು 2 ಕಿಲೋಮೀಟರ್ ಮಾತ್ರ ಅಬ್ಬಬ್ಬಾ ಯಾಕಾದರೂ ಹೋದ್ವಿ ಅಂತ ಅನಿಸ್ಬಿಡುತ್ತೆ. ಅಷ್ಟು ಏರು ತಗ್ಗುಗಳಿದೆ ಅಂತ ಹೇಳ್ತಾ ಇದ್ರು. ಅದರಲ್ಲೂ ಇವರು ಗ್ರೂಪ್ ಎಲ್ಲ ಸೇರಿಕೊಂಡು ತಮಾಷೆ ಮಾಡ್ತಾ ಅದನ್ನು ಕೂಡ ಎಂಜಾಯ್ ಮಾಡ್ತಾ ಯಾವ ರೀತಿ ಹೋದರು ಅಂತ ತೋರಿಸ್ತೀನಿ, ಬನ್ನಿ. ನಮಗೆ ವಿಡಿಯೋದಲ್ಲಿ ನೋಡೋಕ್ಕೆ ಇಷ್ಟು ಭಯಾನಕ ಅನಿಸ್ತಾ ಇದೆ, ಆದರೆ ಇವರೆಲ್ಲ ಅದು ಎಷ್ಟು ಧೈರ್ಯ ಮಾಡಿ ಈ ಮಳೆಯಲ್ಲಿ ಹೋಗಿದ್ದಾರೆ ಅಂದರೆ ನಿಜವಾಗ್ಲೂ ಮೆಚ್ಚಬೇಕಾದ್ದೆ. ಇಲ್ಲಿ ಭೀಮೇಶ್ವರ ಫಾಲ್ಸನ್ನು ಮಳೆಗಾಲದಲ್ಲಿ ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ. ಅದ್ರ ಜೊತೆ ಸುತ್ತಲೂ ಸುತ್ತುವರೆದಿರ್ತಕ್ಕಂಥ ಗುಡ್ಡ ಬೆಟ್ಟ ಮರಗಿಡಗಳನ್ನು ನೋಡಲಿಕ್ಕೆ ಒಂದು ತುಂಬಾ ಸುಂದರವಾಗಿರುತ್ತೆ. ಬನ್ನಿ, ನಿಮಗೂ ಅದನ್ನೆಲ್ಲ ತೋರಿಸ್ತೀನಿ. ನಾನು ಆಗಲೇ ಹೇಳಿದ ಹಾಗೆ ಈ ಥರ ರೋಡಲ್ಲಿ ಹೋಗ್ಬೇಕು, ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಒಬ್ರಿಗೊಬ್ರು ಕೇರ್ ಮಾಡಿಕೊಂಡು ಅದ್ರ ಜೊತೆ ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ಈ ರೀತಿ ಟ್ರಾವೆಲ್ ಮಾಡಿದ್ರೆ ಎಂಥ ಆಗದೆ ಇರೋದನ್ನು ಸಹ ಮಾಡ್ಬೋದು. ಅದಕ್ಕೆ ಈ ಥರ ಜೊತೆಗಾರರು ಜೊತೆಲಿದ್ರೆ ಏನನ್ನು ಬೇಕಾದರೂ ಮಾಡ್ಬೋದು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಏನೂ ಕಷ್ಟ ಅಂತ ಅನ್ಸೋದೇ ಇಲ್ಲ. ಅರಲಗೋಡು ಅಂತ ಊರು ಸಿಗತ್ತೆ, ಅಲ್ಲಿಂದ ನಿಮಗೆ ಜೀಪ್ ಸಿಗತ್ತೆ. ಒಂದು ಜೀಪಲ್ಲಿ 8 ಜನ ಒಂದು ಟ್ರಿಪ್ಪಲ್ಲಿ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 100 ರುಪೀಸ್ ಅಂತ, ಒಂದು ಟ್ರಿಪ್ಪಿಗೆ 800 ರುಪೀಸ್ ತಗೋತಾರೆ. ಇಲ್ಲಿ ಓನ್ ವೆಹಿಕಲ್ಸ್ ಹೋಗೋದಿಲ್ಲ, ಹಾಗಾಗಿ ಜೀಪಲ್ಲೇ ಹೋಗಬೇಕಾಗತ್ತೆ. ಇಲ್ಲ ಅಂದರೆ ಟ್ರೆಕ್ಕಿಂಗ್ ಇಷ್ಟಪಡೋರು ಇಲ್ಲಿ ಟ್ರೆಕ್ಕಿಂಗ್ ಕೂಡ ಹೋಗ್ಬೋದು. ಈ ಭೀಮೇಶ್ವರ ದೇವಸ್ಥಾನ ಅಥವಾ ಫಾಲ್ಸಿಗೆ ವಿಸಿಟ್ ಮಾಡಬೇಕು ಅಂದರೆ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಮಳೆಗಾಲ. ಮಳೆಗಾಲದಲ್ಲಿ ಆ ನೇಚರ್ನ ಬ್ಯೂಟಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಅದನ್ನು ನೋಡ್ಲಿಕ್ಕೋಸ್ಕರನೇ ಇಲ್ಲಿಗೆ ಒಂದ್ಸಲ ಆದರೂ ವಿಸಿಟ್ ಮಾಡಬೇಕು. ಅಲ್ಲಿಗೆ ಹೋಗಿ ಬಂದವ್ರು ಎಲ್ಲರೂ ಹೇಳ್ತಾರೆ ಒಂದ್ಸಲ ಆದರೂ ಈ ದೇವಸ್ಥಾನ ಮತ್ತು ಫಾಲ್ಸನ್ನು ನೋಡಲೇಬೇಕಪ್ಪ ಅಂತ ಹೇಳ್ತಾರೆ. ಅಷ್ಟು ಕಷ್ಟಪಟ್ಟು ಆ ರೋಡಲ್ಲಿ ಅದನ್ನೆಲ್ಲ ದಾಟ್ಕೊಂಡು ಹೋಗಿ ಅಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನೇಚರ್ ನೋಡ್ತಾ ಫಾಲ್ಸ್ ನೋಡಿದ್ರೆ ಸಖತ್ ಖುಷಿಯಾಗತ್ತೆ. ಈ ಮೊಬೈಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇರಬೇಕಾದ್ರೆ ಇನ್ನು ನಾವು ರಿಯಲಾಗಿ ನೋಡಿದ್ರೆ ಇನ್ನೆಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು ಅಲ್ವಾ? 1-2 ಕಿಲೋಮೀಟ್ರ್ ಆ ಡರ್ಟ್ ರೋಡಲ್ಲಿ ಬರಬೇಕು ಅನ್ನೋದು ಬಿಟ್ಟರೆ ಆರಾಮಾಗಿ ಇಲ್ಲಿಗೆ ಬರ್ಬೋದು. ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ನಿಮ್ಮನ್ನು ಸ್ವಾಗತ ಮಾಡಿದ್ರೆ ಸರಳ ಅನ್ನೋ ಜಲಪಾತ ನಿಮ್ಮ ಕಾಲ್ ಕೆಳಗಡೆನೆ ಜುಳು ಜುಳು ಅಂತ ಹರಿತಾ ಹೋಗುತ್ತೆ. ಈ ಸ್ಥಳ ಪುರಾಣದ ಪ್ರಕಾರ ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದ ಟೈಮಲ್ಲಿ ಇಲ್ಲಿಗೆ ಬರ್ತಾರೆ. ಅದರಲ್ಲಿ ಭೀಮ ಕಾಶಿಯಿಂದ ತಂದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ಧರ್ಮರಾಯನಿಗೆ ಕೊಡ್ತಾರೆ. ಧರ್ಮರಾಯ ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಲಿಂಗವನ್ನು ಅಭಿಷೇಕ ಮಾಡಲಿಕ್ಕೆ ಅಂತ ನೀರಿಗೋಸ್ಕರ ಅರ್ಜುನ ಒಂದು ಬಾಣವನ್ನು ಹೂಡ್ತಾರೆ. ಆ ಬಾಣ ಹೂಡಿದಾಗ ಬರ್ತಕ್ಕಂಥ ನೀರೇ ಈ ಜುಳು ಜುಳು ಹರಿತಾ ಇರ್ತಕ್ಕಂಥ ಸರಳ ಎಂಬ ನದಿಯಿಂದ ಬರ್ತಕ್ಕಂಥ ನೀರು. ಅದರ ಜೊತೆ ಈ ದೇವಾಲಯ ಹಾಗೆ ಜೀರ್ಣೋದ್ಧಾರ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಹಾಗಿದ್ರೆ ನಿಮಗೂ ಬನ್ನಿ, ಈ ಜುಳು ಜುಳು ಹರಿತಕ್ಕಂಥ ನೀರಿನ ಸೌಂಡ್ ಯಾವ ರೀತಿ ಇದೆ ರಿಯಲ್ ಆಗಿ ನೀವು ಕೇಳಬೇಕಾ? ಇಲ್ಲಿದೆ ನೋಡಿ. ಕೇಳಿಸ್ಕೊಂಡ್ರಿ ಅಲ್ವಾ ಎಷ್ಟು ಜೋರಾಗಿ ನೀರಿನ ಸೌಂಡ್ ಕೇಳಿಸ್ತಾ ಇದೆ ಅಂತ? ಅಲ್ಲಿ ನೀವು ಮಾತಾಡಬೇಕು ಅಂದರೆ, ಒಬ್ರಿಗೊಬ್ರು ಮಾತಾಡಬೇಕು ಅಂದರೆ ಜೋರಾಗಿ ಕೂಗಿನೇ ಮಾತಾಡಬೇಕು, ಯಾಕಂದರೆ ನೀರಿನ ಶಬ್ದ ಅಷ್ಟು ಜೋರಾಗಿರುತ್ತೆ. ಹಾಗೂ ತುಂಬ ದೂರದಿಂದನೇ ನಮಗೆ ಆ ನೀರಿನ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಅಲ್ಲಿಂದ ವಾಪಸ್ ಬರೋವರೆಗೂ ನೀರಿನ ಶಬ್ದ ಹಾಗೇ ಇರುತ್ತೆ, ಎಷ್ಟು ದೂರ ಹೋದ್ರೂ ಕೇಳಿಸ್ತಾನೇ ಇರುತ್ತೆ. ಈ ಭೀಮೇಶ್ವರ ಹಾಗೆ ಮೊದಲಿಗೆ ತೋರಿಸಿರ್ತಕ್ಕಂಥ ಬಳೆ ಪದ್ಮಾವತಿ ಹಾಗೆ ಕೊನೆ ತೋರಿಸ್ತಕ್ಕಂಥ ಪ್ಲೇಸ್
ಪ್ರತಿಯೊಂದು ಪ್ಲೇಸ್ನ ಲೊಕೇಶನ್ ಹಾಗೆ ನಾನು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಇವರ ಗ್ರೂಪ್ 11 ಗಂಟೆ ಅಷ್ಟೊತ್ತಿಗೆ ಬಳೆ ಪದ್ಮಾವತಿಯಿಂದ ಹೊರಟು ಅಲ್ಲಿಂದ ಏನಿಲ್ಲ ಅಂದರೆ 1 ಗಂಟೆ ತಗೊಳ್ಳುತ್ತೆ ಈ ಭೀಮೇಶ್ವರ ಫಾಲ್ಸಿಗೆ ಬರೋಕ್ಕೆ. ಇಲ್ಲಿ ಬಂದುಬಿಟ್ಟು ಮಧ್ಯಾಹ್ನ 1 ಗಂಟೆವರೆಗೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲಿ ಅವರು ಜೀಪ್ ಅವರು ಟೈಮ್ ಕೊಡೋ ಟೈಮಿಂಗ್ಸ ಇಷ್ಟು, ನಿಮಗೆ ಒಂದು ಟ್ರಿಪ್ ಕರ್ಕೊಂಡು ಬಂದರೆ 1 ಗಂಟೆಗಳ ಕಾಲ ಟೈಮ್ ಕೊಡ್ತಾರೆ. 1 ಗಂಟೆ ಆದಮೇಲೆ ಜೀಪ್ ಮತ್ತೆ ವಾಪಸ್ ಅಲ್ಲಿ ಬಂದಿರತ್ತೆ, ನೀವು ಅದೇ ಜೀಪಲ್ಲಿ ವಾಪಸ್ ನಿಮಗೆ ಮೇನ್ ರೋಡ್ಗೆ ಕರ್ಕೊಂಬಂದು ಬಿಡ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಈ ಸೇತುವೆ ಮೇಲೆ ಹಾಗೆ ಕೆಳಗಡೆ ನೀರು ಹರಿದೋಗುತ್ತೆ. ನಾವು ಎಲ್ಲೂ ನೋಡಿದರೂ ಇಲ್ಲಿ ಗ್ರೀನರಿನೇ ಕಾಣಿಸ್ತಾ ಇರುತ್ತೆ. ಇಲ್ಲಿಗೆ ಈ ರೀತಿ ಮಳೆಗಾಲದಲ್ಲಿ ಹೋದರೆ ಅದ್ರ ಮಜಾನೇ ಬೇರೆ. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಮೈ ಕೊರೆಯೋ ಚಳಿಲಿ ರುದ್ರಾಭಿಷೇಕ ಕೂಡ ನಡೆಯುತ್ತೆ. ಅದನ್ನು ನೋಡಲಿಕ್ಕೆ ಕೂಡ ಸುಮಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಅಷ್ಟೇ ಅಲ್ಲದೆ ಪ್ರತಿ ಅಮಾವಾಸ್ಯೆ ಹಾಗೆ ಹುಣ್ಣಿಮೆಗೆ ಇಲ್ಲಿ ಜನ ಬರೋದು ಜಾಸ್ತಿ. ಇವಾಗ ನೋಡ್ತಾ ಇದ್ದೀರಲ್ವ, ಈ ದೇವಸ್ಥಾನದ ಒಳಗಡೆನೆ ಲಿಂಗುನ ಪ್ರತಿಷ್ಠಾಪನೆ ಮಾಡಿರೋದು. ಅಂದರೆ ಲಿಂಗು ಪ್ರತಿಷ್ಠಾಪನೆ ಆಗಿ ಎಷ್ಟೋ ವರ್ಷಗಳ ಕಾಲ ಆದಮೇಲೆ ಇಲ್ಲಿ ಮೇಲ್ಗಡೆ ದೇವಸ್ಥಾನ ರೀತಿಲಿ ಕಟ್ಟಿರೋದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.